ಇನ್ನು ಎರಡನೇ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭರ್ಜರಿ ಪ್ರಚಾರ ಮಾಡುವುದಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಗಾವಿಯಲ್ಲಿ 8:45 ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥದ್ದು, ಅವರನ್ನು ವೆಲ್ಕಮ್ ಮಾಡುವುದಕ್ಕೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ತೆರಳಿರುವಂಥದ್ದು. ಇದೇ ಮೊದಲ ಬಾರಿಗೆ ಮತಭೇಟೆಯನ್ನು ಅಂದರೆ ಹೂಡಿ ಏನು ಕುಂದಾನಗರಿ ಬೆಳಗಾವಿಯಲ್ಲಿ ಅವರು ಇವತ್ತು ವಾಸ್ತವ್ಯವನ್ನು ಹೂಡ್ತಾರೆ. ಇದೇ ಮೊದಲ ಬಾರಿಗೆ ಅಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇರುವಂಥದ್ದು. ಇನ್ನು ಮತಭೇಟೆಯನ್ನು ಕೂಡ ಮಾಡ್ತಾರೆ. ಇನ್ನು ಬೆಳಗಾವಿಯ ಕಾಕತಿ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿಯವರು ಇವತ್ತು ಸ್ಟೇ ಆಗ್ತಾರೆ. ಹೈದರಾಬಾದ್ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಮೋದಿಯವರ ಟಾರ್ಗೆಟ್ ಆಗಿರುವಂಥದ್ದು. ಇನ್ನು ಒಟ್ಟು 14 ಕ್ಷೇತ್ರಗಳ ಮತಪ್ರಚಾರದಲ್ಲಿ ತೊಡಕೊಳ್ತಾರೆ ಪ್ರಧಾನಿ ಮೋದಿಯವರು. ಇನ್ನು ಬೆಳಗಾವಿ, ಉತ್ತರ ಕನ್ನಡ, ಬಾಗಲಕೋಟೆ, ದಾವಣಗೆರೆಯಲ್ಲಿ ಮೋದಿ ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ. ಮೋದಿ ಆಗಮನದಿಂದ ಕಾರ್ಯಕರ್ತರು ಅಭ್ಯರ್ಥಿಗಳಲ್ಲಿ ಈಗ ಹೊಸ ಹುರುಪು ಕೂಡ ಬಂದಿರುವಂಥದ್ದು. ಇನ್ನು ಈ ಮೊದಲು ಮೊದಲ ಹಂತದ ಚುನಾವಣೆಯಲ್ಲೂ ಕೂಡ ಅವರು ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದರು. ನಾಳೆ ದಾವಣಗೆರೆಯಲ್ಲೂ ಕೂಡ ಭರ್ಜರಿ ಮೃತ ಪ್ರಚಾರವನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ಅವರು ಮತಯಾಚನೆಯನ್ನು ಮಾಡ್ತಾರೆ. ಹೀಗಾಗಿ 100,000+ ಅಧಿಕ ಜನ ಸೇರುವಂತಹ ಸಾಧ್ಯತೆ ಕೂಡ ಇದೆ. ಮೋದಿ ಸಭೆಯಲ್ಲಿ 100,000+ ಅಧಿಕ ಜನ ಸೇರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ತಾ ಇದ್ದಾರೆ. ವೇದಿಕೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಶಿವಮೊಗ್ಗ, ಹಾವೇರಿ ಜಿಲ್ಲೆಗಳಿಂದಲೂ ಕೂಡ ಆಗಮಿಸ್ತಾರೆ ಈ 3 ಕ್ಷೇತ್ರಗಳು. ಅಂತಂದರೆ ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ. ಈ 3 ಕ್ಷೇತ್ರದಿಂದಲೂ ಕೂಡ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೋದಿಯವರಿಂದ ಪ್ರಚಾರ ಕಾರ್ಯ ಕೂಡ ಆರಂಭ ಆಗುತ್ತೆ. ಹೀಗಾಗಿ ಭರ್ಜರಿ ತಯಾರಿಯನ್ನು ಕೂಡ ನಡೆಸಲಾಗಿರುವಂಥದ್ದು. VIPಗಳಿಗಾಗಿ ಮತ್ತು VVIPಗಳಿಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆ, ಹಾಗೆಯೇ ಕಾರ್ಯಕರ್ತರಿಗೆ ಮತ್ತು ಶಾಸಕರು, ಆಯಾ ಭಾಗದ ಶಾಸಕರು ಮತ್ತು ಮುಖಂಡರೇನಿದ್ದಾರೆ ಅವ್ರಿಗೂ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಭರ್ಜರಿ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತೊಡಕೊಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.